ವೆಲ್ಕಮ್ ಬ್ಯಾಕ್ ಟು ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಾಕಷ್ಟು ಜನ ಸರ್ ವೈಟೇಜ್ ಲೀಸ್ಟ್ ಅಂದರೆ ಏನು, ಯಾವಾಗ ಫೈನಲ್ ಸೆಲೆಕ್ಷನ್ ಲೀಸ್ಟನ್ನು ಬಿಡ್ತಾರೆ, ಮತ್ತು 1:2 ವೆರಿಫಿಕೇಷನ್ ಲೀಸ್ಟ್ ಅಂದರೆ ಏನು, ಮುಂದಿನ ಈಗ ಫೈನಲ್ ಕೀ ಆನ್ಸರ್ ಆಗಿದೆ, ಮುಂದಿನ ಪ್ರೊಸೀಜರ್ ಏನು ಈ GPSTR ನೇಮಕಾತಿ ಕುರಿತು ಅಂತೇಳಿ ಸಾಕಷ್ಟು ಜನ ನನಗೆ ವಾಟ್ಸಪ್ ಮೂಲಕ ಕೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾವು ಎಕ್ಸಾಮ್ ಬರೆದಾಗ ಸೆಲೆಕ್ಷನ್ ಲೀಸ್ಟ್ ಇದು, ಸೊ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಭದ್ರತಾ ದೃಷ್ಟಿಯಿಂದ ಹೆಸರುಗಳನ್ನು ನಾನಿಲ್ಲಿ ಬ್ಲರ್ ಮಾಡಿದ್ದೀನಿ. ಬಟ್ ನಿಮಗೆ ಏನು ಆಗ್ತಾ ಇದೆ, ಮುಂದೆ ಏನಾಗುತ್ತೆ, ನಿಮ್ಮ ರೆಕ್ರೂಟ್ಮೆಂಟಲ್ಲಿ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಪಡೀರಿ. ನಾನು ಮಾಡುವಂತಹ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತವೆ. ಎಸ್, ಪ್ರಶ್ನೆಗಳನ್ನು ಏನೇನು ಪ್ರಶ್ನೆಗಳು ಕೇಳಿದರು ಅದಕ್ಕೆ ಉತ್ತರವನ್ನು ಮೊದಲು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಹಂತ ಹಂತವಾಗಿ ಈಗ ಫೈನಲ್ ಕೀ ಆನ್ಸರ್ ಬಂದಿದೆ, ಸೊ ನಂತರ ಏನು ಅಂತ. ಸೊ ಫೈನಲ್ ಕೀ ಉತ್ತರ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಒಂದು ಪ್ರಶ್ನೆ. ಸೊ ಅದಕ್ಕೆ ನಿಮಗೆ ನೆಕ್ಸ್ಟ್ ಅವರು ಟೋಟಲ್ ಪರ್ಸೆಂಟೇಜ್ ಅಥವಾ ವೆಯ್ಟೇಜ್ ಅಂತ ಬಿಡುಗಡೆ ಮಾಡ್ತಾರೆ. ಏನದು ಟೋಟಲ್ ಪರ್ಸೆಂಟೇಜ್, ಸೊ ನಿಮ್ಮ ಟೋಟಲ್ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಹೇಳಿ. ಸರ್ ಏನು ಸರ್ ಟೋಟಲ್ ಪರ್ಸೆಂಟೇಜ್ ಅಂತ ಹೇಳಿದ್ರೆ ಅಂದರೆ, ಸೊ ಏನಿಲ್ಲ, ಸಿಂಪಲ್ಲು ನೀವು ತೆಗೆದುಕೊಂಡಿರುವಂತಹ BEd ಮಾರ್ಕ್ಸು, ಓಕೆ, ಪ್ಲಸ್ TET ಮಾರ್ಕ್ಸು ಅಥವಾ CTET ಮಾರ್ಕ್ಸು, ನೀವು ಯಾವುದನ್ನು ಅಪ್ಲಿಕೇಶನಲ್ಲಿ ಹಾಕಿರ್ತೀರಿ ಅದು, ಮತ್ತು ನಿಮ್ಮ ಡಿಗ್ರಿ ಅಂಕಗಳು, ಓಕೆ, ಇಷ್ಟು ಸೇರಿ ಇದನ್ನು 50%ಗೆ ಕನ್ವರ್ಟ್ ಮಾಡಿರ್ತಾರೆ, ಅವರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಸೊ ಅದೊಂದು 50%ಗೆ. ಹಾಗೆಯೇ ಅದರ ನೆಕ್ಸ್ಟ್ ಬಂದು ಈಗ ನೀವು ಬರೆದಿರುವಂಥ CET ಯ ಅಂಕಗಳು ಬಂದು ಪೇಪರ್ 1ರಲ್ಲಿ ನೀವು ಎಷ್ಟು ಅಂಕಗಳನ್ನು 150 ತೊಗೊಂಡಿದ್ದೀರಿ, ಓಕೆ. ಸೊ ಪೇಪರ್ 2ನಲ್ಲಿ ನೀವು ಎಷ್ಟು ಅಂಕಗಳನ್ನು 150ಗೆ ತೊಗೊಂಡಿದ್ದೀರಿ ಅಂತಕ್ಕಂಥದ್ದು. ಹಾಗೆ ಪೇಪರ್ 3 ಇಂಗ್ಲೀಷ್ನವ್ರನ್ನ ಬಿಟ್ಟು ಕನ್ನಡದಲ್ಲಿ ಔಟ್ ಆಫ್ 100 ನೀವು ಎಷ್ಟು ತೊಗೊಂಡಿದ್ದೀರಿ ಅಂತಕ್ಕಂಥದ್ದನ್ನು ಅವ್ರೇನು ಮಾಡ್ತಾರೆ, ಇದನ್ನು ಕೂಡ ಓವರಾಲ್ 50%ಗೆ ಕನ್ವರ್ಟ್ ಮಾಡಿ ನಿಮ್ಮ ವೆಯ್ಟೇಜನ್ನು ಅಂದರೆ ಟೋಟಲ್ ಪರ್ಸೆಂಟೇಜನ್ನು ಬಿಡುಗಡೆ ಮಾಡ್ತಾರೆ. ಇದನ್ನು ನಾವು ಟೋಟಲ್ ಪರ್ಸೆಂಟೇಜ್ ಅಥವಾ ವೆಯ್ಟೇಜ್ ಅಂತ ಕರಿತೀವಿ. ಸೊ ಇದನ್ನು ನಿಮಗೆ ಈಗ ಬಿಡುಗಡೆ ಮಾಡ್ತಾರೆ. ಸೊ ಯಾವಾಗ ಅಂದರೆ ರಿಸಲ್ಟ್ ಅಂತ ಹೇಳಿ ಹೆಸರಿನಲ್ಲಿ, ಅಂದರೆ ಯಾವಾಗ ರಿಸಲ್ಟ್ ಅಂತ ಹೇಳ್ತಾರೆ, ಟೋಟಲ್ ಪರ್ಸೆಂಟೇಜ್ ಅಥವಾ ವೆಯ್ಟೇಜ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ವೆಯ್ಟೇಜು ಬಂದು ನಿಮ್ಮ ಒಂದು ಬ್ಯಾಕ್ ಸ್ಕೋರ್ ಏನಿತ್ತು ಅದರ ಒಂದು 50% ಪ್ಲಸ್ ಈಗ CET ಫಿಫ್ಟಿ ಪರ್ಸೆಂಟು, ಟೋಟಲ್ 100ಗೆ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ಅವರು ಡಿಸ್ಪ್ಲೇ ಮಾಡ್ತಾರೆ. ಸೊ ಅದು ಡಿಪೆಂಡ್ ಅಪಾನ್ ಯುವರ್ ಮಾರ್ಕ್ಸ್. ಆದರೆ ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಪರ್ಸೆಂಟೇಜ್ ಎಷ್ಟೇ ಇದ್ದರೂ ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ನೀವು ಅಂತ ಹೇಳಿದ್ರೆ, ಪತ್ರಿಕೆ 1, ಪತ್ರಿಕೆ 2, ಪತ್ರಿಕೆ 3ರಲ್ಲಿ ಈ ಪತ್ರಿಕೆ 2ರಲ್ಲಿ ನೀವು ಔಟ್ ಆಫ್ 150 ಅಂಕಗಳನ್ನು, ಅಂದರೆ ಈಗ 68 ಮಾರ್ಕ್ಸನ್ನು ತೊಗೊಳ್ಲೇಬೇಕು. ಸರಿ 75 ಬರಬೇಕಾಗಿತ್ತು, ಬಟ್ ಈ ಸಲ 68 ಕಂಪಲ್ಸರಿ ಬರಬೇಕು. ಯಾರ್ದು 68ಗಿಂತ ಕಡಿಮೆ 67 ಬಂದಿತ್ತು, ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ರೆಕ್ರೂಟ್ಮೆಂಟ್. ಆ ಒಂದು ರೆಕ್ರೂಟ್ಮೆಂಟಲ್ಲಿ ನಿಮ್ಮ ಒಂದು ರಿಸಲ್ಟಲ್ಲಿ ಕೆಳಗಡೆ ಏನಂತ ಬರುತ್ತೆ ಅಂದರೆ ಎಲಿಜಿಬಲ್ ಆಗಿಲ್ಲ ಅಂತ ಬರುತ್ತೆ, ಓಕೆ. ಸೊ ಅದೇ ಥರ ಪೇಪರ್ 3ನಲ್ಲಿ ಔಟ್ ಆಫ್ 100 ನೀವು 50 ಅಂಕಗಳನ್ನು ತಗೊಳ್ಳೇಬೇಕು. ಇಲ್ಲೂ ಕೂಡ 49 ಬಂದಿದ್ದರೆ ನೀವು ಎಲಿಜಿಬಲ್ ಆಗಲ್ಲ. ಕೆಲವೊಬ್ಬರು ಲ್ಯಾಂಗ್ವೇಜ್ ಪ್ರಾಬ್ಲಮ್, ಗಡಿನಾಡು ಕನ್ನಡಿಗರು ಇರ್ತಾರೆ, ಅಂದರೆ ಬಾರ್ಡರನ್ನು ಹಂಚಿಕೊಂಡಂತೆ, ಈಗ ತಮಿಳ್ನಾಡು ಬಾರ್ಡರಲ್ಲಿ ಇರ್ತಕ್ಕಂಥವ್ರು, ಕೇರಳ ಬಾರ್ಡ್ರಲ್ಲಿ ಇರ್ತಕ್ಕಂಥವ್ರು, ಸೊ ಹಾಗೆ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಇರ್ತಕ್ಕಂಥವ್ರು, ಇವ್ರಿಗೆಲ್ಲ ಕನ್ನಡ ಸ್ವಲ್ಪ ಕೆಲವರಿಗೆ ಅಂದರೆ ಮದರ್ ಟಂಗ್ ಚೇಂಜ್ ಇರುತ್ತೆ, ಬಟ್ ಕನ್ನಡ ಮೀಡಿಯಮಲ್ಲೇ ಓದಿರ್ತಾರೆ, ಆದರೆ ಕನ್ನಡದಲ್ಲಿ ಸ್ಕೋರ್ ಆಗಿರಲ್ಲ. ಸೊ ಅಂಥವ್ರಿಗೆ ಇದು ರೆಕ್ರೂಟ್ಮೆಂಟಲ್ಲಿ ಡೈರೆಕ್ಟಾಗಿ ಅವ್ರು ಡಿಸ್ಕ್ವಾಲಿಫೈ ಆಗ್ತಾರೆ. ನೆಕ್ಸ್ಟ್ ಯಾವುದೇ ವೆಯ್ಟೇಜ್ ಆಗಲಿ, 1:2 ಲಿಸ್ಟ್ ಆಗಲಿ ನೋಡುವಂಥ ಅವಶ್ಯಕತೆನೇ ಇರೋದಿಲ್ಲ. ಅಲ್ಲಿಗೆ ಅವ್ರದ್ದು ಜರ್ನಿ ಕಂಪ್ಲೀಟ್ ಆಯಿತು. ಹೆಂಗೆ RCB ಮೊದಲು ಎಲ್ಲ ಮ್ಯಾಚ್ಗಳಲ್ಲಿ ಬಿದ್ದು ವಾಪಸ್ ಬರ್ತದಲ್ಲ, ಕಪ್ಪು ನಮ್ಮದೇ ಅಂತ. ಸೊ ಹಾಗಾಗಿ ಆ ಥರ ಆಗೋಗುತ್ತೆ, ರೈಟ್? ಸೊ ಅದು ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟು ಅದಾದಮೇಲೆ ಏನಾಗುತ್ತೆ, ಈಗ ಈ 50% ನಿಮ್ಮ ಬ್ಯಾಕ್ ಸ್ಕೋರು, 50% ಏನಾಗಿರುತ್ತೆ ನಿಮ್ಮ ಒಂದು CET ಅಂಕಗಳು, ಇದು ಟೋಟಲ್ ನಿಮ್ಮ ಡಿಗ್ರಿ, ಅದು ಬ್ಯಾಕ್ ಸ್ಕೋರು, ಓಕೆ. ಇದು ಬಂದು CET ಅಂಕಗಳು, ಇವೆರಡೂ ಸೇರಿ ಔಟ್ ಆಫ್ 100 ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿರುತ್ತೆ ಅಂತೇಳಿ ನೀವು ಬಿಡುಗಡೆ ಮಾಡ್ತಾರೆ. ಎಲ್ಲದು ಕೂಡಿಸಿ ಹೇಳ್ತಾರೆ. ಹಾಗೆಯೇ ನೆನ್ಪಿಟ್ಕೊಳ್ಳಿ, ಪೇಪರ್ 2ನಲ್ಲಿ ನೀವು 50 MCQ ಪ್ಲಸ್ 100 ರಿಟರ್ನ್ ಬರೆದಿರ್ತೀರಲ್ಲ, ಇವೆರಡೂ ಸೇರಿ 68 ಬರಬೇಕು. ಅಯ್ಯೋ ಸರ್, 50ಯಲ್ಲಿ ಇಷ್ಟೇ ಬರಬೇಕು, 100ಅಲ್ಲಿ ಇಷ್ಟೇ ಬರಬೇಕು, ರೈಟಿಂಗಲ್ಲಿ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಡಿಪೆಂಡ್ ಅಪಾನ್ ದ ಟೋಟಲ್ ಮಾರ್ಕ್ಸ್ ಓನ್ಲಿ. ಅದು ಇದರಲ್ಲಿ ಇಷ್ಟು, ಇದರಲ್ಲಿ ಇಷ್ಟು ಅಂತ ಏನಿಲ್ಲ, ಓಕೆ. ಅದಾದಮೇಲೆ ಏನಾಗುತ್ತೆ, ನಿಮ್ಮ ಪರ್ಸೆಂಟೇಜ್ಗೆ ಅನುಗುಣವಾಗಿ
ರಿಸರ್ವೇಷನ್ ನೋಡ್ತಾರೆ, 1:2 ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಬರೆದಿರುವಂತಹ ಡಿಸ್ಟಿಕ್ಕಲ್ಲಿ, ಜಿಲ್ಲೆಯಲ್ಲಿ ಏನಾಗಿರುತ್ತೆ, 120 ಪೋಸ್ಟ್ ಇತ್ತು ಅಂದರೆ 12 x 24 240 ಜನನ ವೆರಿಫಿಕೇಷನ್ಗೆ ಕರೀತಾರೆ, ಅಥವಾ ಅದಕ್ಕೂ ಕಡಿಮೆ ಕರಿಬೋದು. ಯಾಕೆ ಅಂದರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಇದ್ದಾಗ, ಅಂದರೆ ಬಹಳ ಎಲಿಜಿಬಲ್ ಆಗಿಲ್ಲದೆ ಇದ್ದಾಗ ಕಡಿಮೆ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು ಬರೆದಂಥ ಇದರಲ್ಲಿ ಎಷ್ಟು 293 ಪೋಸ್ಟ್ ಇತ್ತು, ಬಟ್ ಎಲಿಜಿಬಲ್ ಆಗಿದ್ದು ಓನ್ಲಿ 70 ಮೆಂಬರ್ಸ್, ಲೆಸ್ ದ್ಯಾನ್ 70 ಮೆಂಬರ್ಸು, ಅಷ್ಟು ಜನರು 1:2 ಅಂತಲೇ ಅವರು ಲೀಸ್ಟ್ ಹಾಕಿದರು. ಆ್ಯಂಡ್ ದೆನ್ ಮತ್ತೆ 1:1 ಅದೇ ಅಷ್ಟೇ ಜನಗಳಿದ್ದರು ವೆರಿಫಿಕೇಷನ್ ಆಗಿ, ಆದರೆ ಒಬ್ಬರು ಏನೋ ಕಡಿಮೆ ಆಗಿದ್ದರು, ಐ ಥಿಂಕ್ 69 ಬಂದಿದ್ದರು. ಯಾಕೆ ಅಂದರೆ ವೆರಿಫಿಕೇಷನಲ್ಲಿ ಅವರು ಅವರೇ ವಾಪಸ್ ಹೋದರು, ಯಾಕೆಂದರೆ ನಂದು ಏನೋ ಪ್ರಾಬ್ಲಮ್ ಆಗಿತ್ತು ಅವ್ರದ್ದು ಅಂಕಗಳು ಹಾಕುವಾಗ ಅಥವಾ ಏನೋ ಒಂದು. ಸೊ ಹಾಗಾಗಿ ಅಂಕಗಳು ಅಥವಾ ಯಾವುದೋ ಒಂದು ರಿಸರ್ವೇಷನ್ ಸಂಬಂಧಪಟ್ಟಂತೆ ತಪ್ಪಾಗಿದ್ದರಿಂದ ಒಬ್ಬರನ್ನ ತೆಗೆದರು. ಆರ್ ಎಲ್ಸ್ ಕೆಲವರು ಎರಡೆರಡು ರಿಕ್ರೂಟ್ಮೆಂಟಲ್ಲಿ ಆಗಿರ್ತಾರೆ, ಅಥವಾ SDA ಆಗಿ ಆಲ್ರೆಡಿ ವರ್ಕ್ ಮಾಡ್ತಿರ್ತಾರೆ, ನನಗೆ ಈ ಪೋಸ್ಟ್ ಬೇಡಪ್ಪ ನಾನು ಬರದೆ ಸುಮ್ಮನೆ ನಾನು ಸೆಲೆಕ್ಷನ್ ಆಗ್ತೀನೋ ಇಲ್ಲೋ ಅನ್ನೋವಂಥವ್ರು ಅದು ವಿತ್ಡ್ರಾವಲ್ ಮಾಡ್ಕೊಳ್ತಾರೆ, ನಾನು ಬರಲ್ಲ ಅಂಥೇಳಿ ವೆರಿಫಿಕೇಷನ್ಗೆ ಬರೋದಿಲ್ಲ ಅವರು. ಸೊ ಆವಾಗ ಕೂಡ ಅವರು ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈಗೇನಾಗ್ತಾ ಇದೆ, 1:2 ಲೀಸ್ಟಲ್ಲಿ ಯಾರೆಲ್ಲ ಹೆಸರು ಬರುತ್ತೆ ಅವ್ರನ್ನ ಏನು ಮಾಡ್ತಾರೆ ಅಂತ ಹೇಳಿದರೆ, ರಿಸರ್ವೇಷನಲ್ಲಿ ನಾನು ಹೇಳ್ದಂಗೆ 100 ಪೋಸ್ಟ್ ಇದ್ದರೆ 200 ಮೆಂಬರ್ಸ್ನ ಏನು ಮಾಡ್ತಾರೆ, ಕರೀತಾರೆ ವೆರಿಫಿಕೇಷನ್ಗೆ ಕರೀತಾರೆ. ಸೊ ಇಲ್ಲಿ ನಾವು ಇದ್ದಾಗ ಕರೆದಿರುವಂಥ ವೆರಿಫಿಕೇಷನ್ ಲೀಸ್ಟ್ ನೋಡ್ಬೋದು ನೀವು. 2017 ನಾನು ಬರೆದಾಗ ಪರೀಕ್ಷೆನ, ರಿಕ್ರೂಟ್ಮೆಂಟ್ ಆಫ್ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಫಾರ್ 6-8 ಕ್ಲಾಸಸ್ 2017, ಅಂದರೆ ಮೊದಲು 2016 ಬ್ಯಾಚು ಲ್ಯಾಂಗ್ವೇಜ್ ಅಷ್ಟೇ ಕರೆದಿದ್ದರು, ಅದಾದಮೇಲೆ 2017 ಸಬ್ಜೆಕ್ಟ್ ಟೀಚರ್ಸ್ನ ಕರೆದಿದ್ದಾರೆ. ಇಲ್ಲಿ 100% ಎಕ್ಸಾಮಿನೇಷನ್ 1 ಬರೆದಿರ್ತಕ್ಕಂಥದ್ದು 23 ಡಿಸ್ಟಿಕ್ಕಿಗೆ, ಅದೆಲ್ಲ ಡೀಟೇಲ್ಸ್ ನೀವು ನೋಡ್ತಾ ಇದ್ದಾರೆ. ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಕ್ಯಾಂಡಿಡೇಟ್ಸು ಕನ್ನಡ ಮೀಡಿಯಂ ಸ್ಕೂಲು, ಅಲ್ಲಿ ರಿಜಿಸ್ಟರ್ ನಂಬರು, ಕ್ಯಾಂಡಿಡೇಟ್ ನೇಮು, ಇಲ್ಲಿ ನೋಡಿ ಜನರಲ್ ಕೆಟಗರಿ ಅಂದರೆ ಜೆಂಡರ್ ಇದು, ಹಾಗೆ ಇಲ್ಲಿ ಕ್ಯಾಂಡಿಡೇಟ್ ಗ್ರೂಪ್ ಯಾವುದು, ರೂರಲ್ ಅಥವಾ ಅರ್ಬನ್ ಇದೆಯಾ, ಕನ್ನಡ ಮೀಡಿಯಂ ಇದೆಯಾ, ಯೋಜನಾ ನಿರಾಶ್ರಿತ ಇದೆಯಾ, ಎಕ್ಸ್ ಸರ್ವಿಸ್ ಮ್ಯಾನ್ ಇದೆಯಾ, PH ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಏನಾದರೂ ಇದೆಯಾ, ಟೋಟಲ್ ಮೆರಿಟ್ ಲಿಸ್ಟ್ ಅಂತ ಕರೀತಾರೆ. ಸೊ ಮೆರಿಟ್ ಲಿಸ್ಟ್ ನೆನ್ಪಿಟ್ಕೊಳ್ಳಿ, ಇದು ಪರ್ಸೆಂಟೇಜ್ ಆದಮೇಲೆ ಬರುವಂಥದ್ದು. ಟೋಟಲ್ ಮೆರಿಟ್ ಲಿಸ್ಟನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ರೈಟ್. ಸೊ ನನ್ನ ಹೆಸರು ಇಲ್ಲಿದೆ, ನೀವು ನೋಡ್ಬೋದು. ಸೊ 3B ಅರ್ಬನ್ನಲ್ಲಿ ವೈ ಅಂತ ಇದೆ, ಅಂದರೆ ಕನ್ನಡ ಮೀಡಿಯಂ ಎಸ್ ಅಂತ. ಸೊ ಯೋಜನಾ ನಿರಾಶ್ರಿತ ಇಲ್ಲ, ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲ, ಹಾಗೆ PH ಇಲ್ಲ, ಟೋಟಲ್ 66% ಆಗಿತ್ತು. ಅಂದರೆ ಆಗ 66%ಗೆ ನಮಗೆ ಸಿಕ್ಕಿತ್ತು, ಟೋಟಲ್ ಎಸ್ ನಾನು ಕನ್ಫ್ಯೂಸ್ ಆಗಿದೆ, 72 ಮೆಂಬರ್ಸ್ ಎಲಿಜಿಬಲ್ ಆಗಿದ್ದರು, ತುಂಬ ಪೋಸ್ಟ್ ಇತ್ತು, ಬಟ್ ಇಷ್ಟು ಜನನೂ ಕೂಡ ಅವರು ವೆರಿಫಿಕೇಷನ್ಗೆ ಕರೆದಿದ್ದರು. ಅಂದರೆ ನಮ್ಮಲ್ಲಿ GM ಸೆಲೆಕ್ಷನ್ ಆಗಿತ್ತು ಆಗ, ಬಟ್ ಇಲ್ಲಿ 3B ಕೊಟ್ಟಿದ್ದಾರೆ, ಬಟ್ ಆಫ್ಟರ್ ದ ವೆರಿಫಿಕೇಷನ್ ಏನಾಯಿತು, GM ನಮಗೆ ಸೆಲೆಕ್ಷನ್ ಲಿಸ್ಟನ್ನು ತೆಗೆದ್ರು. ಸೊ ನಿಮಗೂ ಅದೇ ಥರನೇ ಆಗುತ್ತೆ. ಈಗ ಅದು ಡಿಪೆಂಡ್ ಅಪ್ಪ ನಿಮ್ಮ ಒಂದು ಏನಪ್ಪ ಅಂತ ಹೇಳಿದ್ರೆ, ಯಾವ ಕೆಟಗರಿ ನಿಮ್ಮದು ಇದೆ ಅಂತಕ್ಕಂಥದ್ದು, ಅದು ಭಾಳ ಇಂಪಾರ್ಟೆಂಟು. ಕ್ಯಾಂಡಿಡೇಟ್ ಗ್ರೂಪು, ಅದ್ರ ಮೇಲೆ ರಿಸರ್ವೇಷನ್, ನಿಮ್ಮ ಒಂದು ಗ್ರೂಪ್ ಯಾವುದಿದೆ, ಓಕೆ. ಹಾಗೆ ರಿಸರ್ವೇಷನ್ ಅಂದರೆ ರೂರಲ್ ಇದೆಯಾ, ಹಾಗೆ ಕನ್ನಡ ಮೀಡಿಯಂ ಇದೆಯಾ, ಇವೆಲ್ಲದ್ರ ಮೇಲೆ, ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದಾರಾ, ಸೊ ಇದ್ರ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಲಿಸ್ಟ್ ಇರುತ್ತೆ. ತುಂಬ ಜನ ಎಲಿಜಿಬಲ್ ಆದರು ಅಂತ ಹೇಳಿದ್ರೆ, ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನಿಮಗೆ, ನಮ್ಮ ಒಬ್ಬ ಫ್ರೆಂಡ್ ಏನು ಮಾಡಿದರು, ಎಕ್ಸಾಮ್ ಬರೆದಿದ್ರು, ಲಾಸ್ಟ್ ಟೈಮ್ ಏನು ಮಾಡಿದರು, ಉಡುಪಿಯಲ್ಲಿ ಐ ಥಿಂಕ್ ಉಡುಪಿ ಅಥವಾ ದಕ್ಷಿಣ ಕನ್ನಡದಲ್ಲಿ ಬರೆದಿದ್ರು. ಅಲ್ಲಿ 2019 ರಿಕ್ರೂಟ್ಮೆಂಟು ಒಂದೇ ಪೋಸ್ಟ್ ಇತ್ತು ಸೋಷಿಯಲ್ ಸೈನ್ಸಿಗೆ, ಆದರೆ ಇವ್ರು ಬರೆದಾಗ 75% ಆಗಿತ್ತು, ಇವ್ರದೇ ಹೈಯೆಸ್ಟು, top 1 ಸೆಲೆಕ್ಷನ್ ಲಿಸ್ಟಲ್ಲಿ ಇತ್ತು. ಆದರೆ 1:2 ಲಿಸ್ಟಲ್ಲಿ ಇದ್ದಿದ್ದು 1:1 ಅವ್ರ ಹೆಸರು ಬರಲಿಲ್ಲ. ಯಾಕೆ ಅಂದರೆ ಲೇಡೀಸ್ಗೆ ಆ ಒಂದು ಪೋಸ್ಟು ಹೋಯಿತು. ಅಲ್ಲಿ ಏನಾಯಿತು, ಇವರು ಹೆಚ್ಚಿಗೆ ಅಂಕಗಳನ್ನು ತಗೊಂಡಿದ್ರು ಕೂಡ ಅವರಿಗೆ ಪೋಸ್ಟು ಸಿಗಲಿಲ್ಲ. ಹಾಗಾಗಿ ನಾವು ಕಡಿಮೆ ಅಂಕಗಳನ್ನು ತಗೊಂಡಿದ್ದೀವಿ ಅಥವಾ ಹೆಚ್ಚಿಗೆ ಅಂಕಗಳನ್ನು ತಗೊಂಡಿದ್ದೀವಿ, ಅದ್ರ ಬಗ್ಗೆ ನೀವು ಯಾವುದೇ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಫೈನಲಿ 1:2 ಲಿಸ್ಟ್ ಆದಮೇಲೆ, ಓಕೆ, 1:1 ಲಿಸ್ಟ್ ಬರೋವರೆಗೂ ನಿಮ್ಮ ಒಂದು ಜಾಬ್ ಕನ್ಫರ್ಮೇಷನ್ ಆಗೋದು ಯಾರಿಗೂ ಕೂಡ ಪಕ್ಕ ಇರೋದಿಲ್ಲ. ಬಟ್ ಬಹಳ ಜನ ಕೇಳ್ತಾರೆ, ಸರ್ ಈಗ ನಮ್ಮ ಒಂದು ಅಂಕಗಳು ಸೇಮ್ ಬಂದರೆ ನಮಗೆ ಯಾವ್ದು ಯಾರಿಗೆ ಕೊಡ್ತಾರೆ ಸರ್ ಅಂತ. ಸೊ ನಿಮ್ಮ ಅಂಕಗಳು ಸೇಮ್ ಬಂದಾಗ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಪ್ರಮುಖವಾಗಿ ಏಜ್ ನೋಡ್ತಾರೆ. ಏಜು ಯಾರ್ದು ಹೆಚ್ಚಿರುತ್ತೋ ಅವರನ್ನು ಸೆಲೆಕ್ಷನ್ ಲಿಸ್ಟಲ್ಲಿ ತೊಗೊಳ್ತಾರೆ. ಅಂದರೆ ಸೇಮ್ ಕೆಟಗರಿ ಇರುತ್ತೆ, 3B ಇರುತ್ತೆ, ಅವ್ರಿಗೂ ರೂರಲ್ ಇರುತ್ತೆ, ಇವ್ರಿಗೂ ಕನ್ನಡ ಮೀಡಿಯಂ ಇರುತ್ತೆ. ಆಗ ಈ ಸೇಮ್ ಪರ್ಸೆಂಟೇಜ್ ಇದ್ದಾಗ ನೋಡಿ, 68.34 ಇದೆ, 68.33, ಈ 4 ಡಿಜಿಟ್ ತೊಗೊಳ್ತಾರೆ, ಲಾಸ್ಟು 3-4-5-0-3 ಅಂತ ಇದೆ ನೋಡಿ. ಇಲ್ಲಿ ಆ ಥರ ಸೇಮ್ ಬಂದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ,
ಏಜ್ ಫ್ಯಾಕ್ಟರನ್ನು ತೊಗೊಳ್ತಾರೆ, ಯಾರ ವಯಸ್ಸು ಹೆಚ್ಚಿರುತ್ತೋ ಅವರನ್ನು ಸೆಲೆಕ್ಷನ್ ಲಿಸ್ಟಲ್ಲಿ ತೊಗೊಳ್ತಾರೆ. ಸೊ ಇದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ಕೊಡಿ. ಇನ್ ಕೇಸ್ ನೀವು ಕನ್ನಡ ಮೀಡಿಯಂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕನ್ನಡ ಮೀಡಿಯಂನಲ್ಲಿ ನೋ ಅಂತ ಆಗುತ್ತೆ, ಅಂದರೆ ಕನ್ನಡ ಮೀಡಿಯಂ ರಿಸರ್ವೇಷನ್ ಕೊಡೋದಿಲ್ಲ ಅಷ್ಟೇ. ನಿಮ್ಮದೇನು ಪೋಸ್ಟ್ ರಿಜೆಕ್ಟ್ ಆಗೋದು ಅಥವಾ ನಿಮ್ಮನ್ನು ಅಲ್ಲಿಂದನೇ ಪೋಸ್ಟ್ ಡಿಸ್ಕ್ವಾಲಿಫೈ ಅಂತಲ್ಲ. ಹಾಗೆ ರೂರಲ್ ಸರ್ಟಿಫಿಕೇಟ್ ಇತ್ತು, ನೀವು ಆ ಟೈಮ್ನಲ್ಲಿ ಕೊಡಲಿಲ್ಲ, ಸೊ ಅದು ಕೂಡ ಬರೋದಿಲ್ಲ. ಥರ್ಡ್ ಬಿ ಸರ್ ಕ್ಯಾಟಗರಿ ಥರ್ಡ್ ಬಿ ಅಥವಾ 2A ಅಥವಾ ಕ್ಯಾಟಗರಿ 1 ಯಾವುದೋ ಒಂದು ಎಸ್ ಸಿ ಎಸ್ ಟಿ ಈ ಥರ ಇರುತ್ತೆ ಸರ್, ನಮ್ಮದು ಸರ್ಟಿಫಿಕೇಟ್ ರಿಸರ್ವೇಷನ್ ಮಾಡಿಸಿಲ್ಲ ಅಂದರೆ, ಸೊ ಓಕೆ ಅಲ್ಲಿ ಇದನ್ನು ತೆಗಿತಾರೆ, ಜಿ ಎಮ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಯಾವುದೂ ವರಿ ಮಾಡಬೇಕಾಗಿಲ್ಲ. ಬಟ್ ಸಾಮಾನ್ಯವಾಗಿ ಎಲ್ಲ ಡಿ ಡಿ ಪಿ ಆಫೀಸ್ಗಳಲ್ಲಿ ನಿಮ್ಮ ವೆರಿಫಿಕೇಷನ್ ನಡೆಯುತ್ತೆ ಡಾಕ್ಯುಮೆಂಟ್ದು. ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳು ನೀವೇನು ಅಪ್ಲೋಡ್ ಮಾಡಿರ್ತೀರಿ ಅವೆಲ್ಲವೂ ಕೂಡ ಬೇಕಾಗುತ್ತೆ, ವಿತ್ ಇನ್ ಡೇಟ್ ಅಂದರೆ ರೆಕ್ರೂಟ್ಮೆಂಟಿನ ಕೊನೆಯ ದಿನದ ಒಳಗಿರಬೇಕು ಅವೆಲ್ಲವೂ ಕೂಡ. ಹಾಗೆ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಅದು ಹಳೆಯದು ಅದು ಇದು ಅಂತಲ್ಲ, ಜುನೈನ್ ಇದ್ದರೆ ಆಯಿತು, ಒರಿಜಿನಲ್ ಇದ್ದರೆ ಸಾಕು. ಯಾಕೆ ಹೊಸದು ಬೇಕು ಅಂತಾರಂದರೆ ಏನಾದರೂ ತಪ್ಪುಗಳಿದ್ದರೆ ಆ ಎಚ್ ಎಮ್ ಚೇಂಜ್ ಆಗಿದ್ದರೆ ಅಲ್ಲಿ ನಿಮ್ಮ ಒಂದು ಕನ್ನಡ ಮೀಡಿಯಂ ಅಥವಾ ಇನ್ನೊಂದು ಮತ್ತೊಂದು ಸ್ಪೆಲ್ಲಿಂಗ್ಗಳು ಅವೆಲ್ಲ ಮಿಸ್ಟೇಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ಕೇಳ್ತಾರೆ. ಸೊ ಇದ್ರೂ ಓಕೆ ನಡೆಯುತ್ತೆ. ಬಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಮ್ಮ ಬ್ಯಾಚಲ್ಲಿ ಸೆಲೆಕ್ಷನ್ ಆದಾಗ ಇದೊಂದು ಕಿವಿ ಮಾತು ಅಂದ್ಕೊಳ್ಳಿ, ಯಾವುದು ಕಾನ್ವಕೇಷನ್ ಸರ್ಟಿಫಿಕೇಟು ಇರಲಿಲ್ಲ. ಸೊ ಈ ಒಂದು ಪ್ರಾವಿಜನಲ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಕಾನ್ವಕೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು, ಇವು ಬಹಳ ಇಂಪಾರ್ಟೆಂಟು, ಎರಡರಲ್ಲೂ ಒಂದಂತೂ ಕಂಪಲ್ಸರಿ ಬೇಕು. ಸೊ ಅವರು ಟೈಮ್ ಕೊಡ್ತಾರೆ ಕೆಲವೊಂದು ಡಿ ಡಿ ಪಿ ಆಫೀಸಲ್ಲಿ, ಸೊ ರೆಡಿ ಮಾಡ್ಕೊಳ್ಳಿ ಅಂತ. ಇನ್ನು ಕೆಲವೊಂದು ಕಡೆ ಟೈಮ್ ಕೊಡೋದಿಲ್ಲ. ಸೊ ಆದಷ್ಟು ಅದು ಡಿಪೆಂಡ್ ಅಪಾನ್ ದ ಡಿ ಡಿ ಪಿ ಅವರ ಒಂದು ಎಲ್ಲಿ ನಿಮ್ಮ ವೆರಿಫಿಕೇಷನ್ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡು, ಮತ್ತು ಆ ಕೊನೆಯಲ್ಲಿ ಅವ್ರು ಏನು ಆದೇಶ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡು. ಸೊ ಆದಷ್ಟು ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ನಿಮ್ಮ ಕಾಲೇಜಲ್ಲಿ ಆಲ್ರೆಡಿ ಬಂದಿರುತ್ತೆ ಅದು ನಿಮ್ಮ ಒಂದು ಕಾನ್ವೊಕೇಷನ್ನು, ಸೊ ದಯವಿಟ್ಟು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಕಲೆಕ್ಟ್ ಮಾಡಿಕೊಂಡು ಅದನ್ನು ರೆಡಿಯಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಓಕೆ, ಸೊ ಇನ್ನು ಮುಂದೆ 1:1 ಲಿಸ್ಟಲ್ಲಿ ಆದ ನಂತರ ನಿಮ್ಮ ಒಂದು ಸೆಲೆಕ್ಷನ್ ಕನ್ಫರ್ಮ್ ಆಗುತ್ತೆ. ಸೊ ನೀವು ಅಲ್ಲಿ ಜಾಬನ್ನು ಗಳಿಸೋದು ಖಂಡಿತ ಗ್ಯಾರಂಟಿ ಆಗುತ್ತೆ. ಸೊ 1:1 ಲಿಸ್ಟಲ್ಲಿ ನಿಮ್ಮ ಹೆಸರು ಬರಲಿ ಅಂತ ನಾವು ಕೂಡ ನಿಮ್ಮನ್ನು ಆಶಿಸ್ತೀವಿ. ಈಗ ಸದ್ಯಕ್ಕೆ ನಿಮ್ಮ ಫೋಕಸ್ ಏನಿರಬೇಕು ಅಂತ ಹೇಳಿದ್ರೆ ಯಾವ ಕಾಲ್ಫರ್ ಇದೆ ಮುಂದೆ. ಈಗ ಏನಾದರೂ ಓದುವಂಥವ್ರು ಇದ್ದರೆ, ಸರ್ ಇಲ್ಲ ನಾವೇನು ಇದಕ್ಕೆ ಸೆಲೆಕ್ಷನ್ ಆಗೋರಲ್ಲ, ಏನೂ ಇಲ್ಲ ನಮ್ಮದು ಎಕ್ಸಾಮ್ ಚೆನ್ನಾಗಾಗಿಲ್ಲ ಅನ್ನೋವಂಥವ್ರು ನೆಕ್ಸ್ಟು ಮತ್ತೆ ಟಿ ಇ ಟಿಯನ್ನು ಕರಿತಾ ಇದ್ದಾರೆ. ಸೊ ಅತಿ ಶೀಘ್ರದಲ್ಲಿ ಟಿ ಇ ಟಿ ಆಗುವ ಸಾಧ್ಯತೆ ಇದೆ. ಸೊ ಆ ಟಿ ಇ ಟಿ ಆಯಿತು ಅಂತ ಹೇಳಿದ್ರೆ ಅದರ ಹಿಂದೆಲೆ ಸಿ ಟೆಟ್ ಕೂಡ ಆಗುವ ಸಾಧ್ಯತೆ ಇದೆ. ಸೊ ಸಿ ಟಿ ಇ ಟಿ ಈ ಒಂದು ಸಿ ಟಿ ಇ ಟಿ ಎಕ್ಸಾಮು ಕೂಡ ಎಲಿಜಿಬಲ್ ಆಗುತ್ತೆ. ಸೊ ಸಿ ಟಿ ಇ ಟಿಯನ್ನು ಕೂಡ ನೀವು ಬರಿಬೋದು. ಆರ್ ಎಲ್ಸ್ ನಿಮಗೆ ಏಕಲವ್ಯ ಶಾಲೆಯ ಒಂದು ಡ್ರಾಫ್ಟ್ ರೂಲ್ಸನ್ನು ನೋಡಿದಿರಿ, ಏಕಲವ್ಯ ಶಾಲೆಗಳಿಗೆ ಒಂದು ರೆಕ್ರೂಟ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಅದಾದ ನಂತರ ಹೆಚ್ ಎಸ್ ಟಿ ಆರ್ ಕೂಡ ಕಾಲ್ಫರ್ ಆಗುತ್ತೆ ಅಂತಕ್ಕಂಥ ಒಂದು ಸೂಚನೆ ಕೂಡ ಇದೆ. ಸೊ ಇಷ್ಟು ನೇಮಕಾತಿಗಳು ಶಿಕ್ಷಕರಿಗಾಗಿ ಕಾಯ್ತಾ ಇದ್ದಾವೆ. ಇನ್ನು ಉಳಿದಂತೆ ಎಸ್ ಎಸ್ ಸಿಯಲ್ಲಿ ಈಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಸಾಕಷ್ಟು ಹುದ್ದೆಗಳು ಖಾಲಾಗ್ತಾ ಇರುತ್ತೆ. ನಿಮ್ಮ ಒಂದು ವಯೋಮಿತಿ ನೋಡಿಕೊಂಡು ಯಾವ ರೀತಿ ಏನು ಅಂತಕ್ಕಂಥ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಸಾಕಷ್ಟು ಮ್ಯಾಗ್ಝಿನ್ಗಳು ಸಿಗುತ್ತೆ ನಿಮಗೆ, ಒಂದು ಮ್ಯಾಗ್ಝಿನನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ಎಸ್ ಎಸ್ ಸಿ ಪೋರ್ಟಲ್ಗೆ ಹೋಗಿ ಯಾವ ರೀತಿ ಹಳೆ ಕ್ವಶನ್ ಪೇಪರ್ಸ್ ಇರುತ್ತೆ, ನಾವು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು, ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವ ರೀತಿ ಸ್ಕೀಮ್ ಇದೆ ಅಂತಕ್ಕಂಥದ್ದು ನೋಡಿಕೊಂಡು ನೀವೇನು ಮಾಡ್ಬೋದು ಸಿದ್ಧತೆಯನ್ನು ಮಾಡ್ಬೋದು. ಹಾಗೆ ಅದಕ್ಕಿಂತನೂ ಕೂಡ ಏನೂ ಇಲ್ಲ ಸರ್ ನನಗೆ ಅವು ಯಾವೂ ಸಿಗ್ತಾ ಇಲ್ಲ, ಏನೂ ನನಗೆ ಚಾನ್ಸ್ ಇಲ್ಲ ಅನ್ನೋರು ಈಗ ನಿಮಗೆ ಗೆಸ್ಟ್ ಟೀಚರ್ಸನ್ನು ಕರೆದಿದ್ದಾರೆ, ಅಂದರೆ ಗೌರವ ಶಿಕ್ಷಕರು. ಈ ಗೌರವ ಶಿಕ್ಷಕರ ಹುದ್ದೆ ಏನಿದೆ, ಈ ಗೌರವ ಶಿಕ್ಷಕರ ಹುದ್ದೆಗೆ 10,000 ಪೇಮೆಂಟ್ ಇದೆ ಪ್ರೈಮರಿಗೆ. ಸೊ 10,500 ರೂಪಾಯಿ ಹೈಸ್ಕೂಲ್ಗಿದೆ. ಸೊ ಈಗ ಮತ್ತೆ 5,000 ಅಡಿಷನಲ್ ಆಗಿ ತೊಗೊಳ್ತಾ ಇರೋದ್ರಿಂದ ಸೊ ಚಾನ್ಸ್ ಇದೆ, ನೀವು ಅಲ್ಲಿ ಕೂಡ ಟ್ರೈ ಮಾಡ್ಬೋದು. ಆರ್ ಎಲ್ಸ್ ಮನೆ ಪಾಠ ಮಾಡ್ಬೋದು, ಸಾಕಷ್ಟು ದಾರಿಗಳಿದ್ದಾವೆ. ನೀವು ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಟ್ಯಾಲೆಂಟ್ಗೆ ಖಂಡಿತ ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಕೆಲವರೆಲ್ಲ ಬಹಳ ನಿರಾಶೆ ಆಗಿರ್ತಾರೆ, ಮನೆಯ ಸಾಕಷ್ಟು ಕಷ್ಟಗಳನ್ನು ಹೇಳಿಕೊಂಡು ನನಗೆ ಫೋನ್ ಮಾಡ್ತಿರ್ತಾರೆ. ಸೊ ನನಗೆ ಎಷ್ಟೋ ಸರಿ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಅದೇ ಒಂದು ಮಾತು ನೆನಪಾಗುತ್ತೆ ನನಗೆ, ಬಡವರಾಗಿ ಹುಟ್ಟಿದ್ದು ತಪ್ಪಲ್ಲ, ಬಡವರಾಗಿ ಸಾಯೋದು ತಪ್ಪು ಅಂತ. ಅಂದರೆ ನಾವು ಸಾಧನೆ ಮಾಡದಲ್ಲೇ ನಾವು ಬಡವರಾಗಿದ್ದೀವಿ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು. ಈ ಕೆಲವರು ಹೇಳ್ತಾರೆ, ನಾನು ಕೆಲವು ಯೂಟ್ಯೂಬಲ್ಲಿ ಪಾಠ ಕೇಳುವಾಗ ಹುಸೇನಪ್ಪ ನಾಯಕ ಸರ್ ಅವ್ರ ಕ್ಲಾಸ್ ಕೇಳ್ತಿರ್ತೀನಿ, ಅವ್ರು ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ, ಭಾಳ ಜನ ಬೈತಾರೆ ಅವರು ಅಂತಾರೆ, ಅದು ನಿಜವಾಗ್ಲೂ ಒಳ್ಳೆಯದು. ಬೈಯೋರು ಬಾಗ್ಲಾಗಿರ್ಬೇಕು, ಹೊಗಳೋರು ಊರಿಂದ ಆಚೆ ಇರಬೇಕು ಅಂತಾರೆ. ಹಾಗಾಗಿ ಅವರು ಚೆನ್ನಾಗಿ ಬೈದು ನಮಗೆ ಬುದ್ಧಿ ಹೇಳ್ತಾರೆ. ಅಂದರೆ
ನಾವು ಯಾವಾಗ ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು ಅದನ್ನು ಅವರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸಾಧ್ಯವಾದರೆ ನೀವು ಅವ್ರ ಕ್ಲಾಸ್ಗಳನ್ನು ಕೇಳಿ, ಡೈಲಿ ಬರ್ತಾರೆ ಲೈವ್ ಕ್ಲಾಸು, ಕರೆಂಟ್ ಅಫೇರ್ಸು ಮತ್ತು ಸಾಕಷ್ಟು ಸೈನ್ಸ್ ತರಗತಿಗಳು ಕೂಡ ಅಲ್ಲಿ ನಡೆಯುತ್ತೆ. ಸೊ ಇದಿಷ್ಟು ಇವತ್ತಿನ ಈಗಿನ ಸದ್ಯದ ಮಾಹಿತಿ ಅಂತ ಹೇಳ್ತಾ, ನಮ್ಮ ಒಂದು ಡಿಸ್ಟಿಕ್ಕಲ್ಲಿ ಇಷ್ಟಾಗಿದೆ ಸರ್, ನನ್ನ ಸ್ಕೋರ್ ಇಷ್ಟಾಗಿದೆ, ಏ ಆಗ್ಬೋದಾ ಅದು ಇದು. ಸೊ ಇಷ್ಟೋ ಜನ ಏನೋ ಕೆಲವರು ಹೇಳ್ತಿದ್ದಾರೆ ನಮ್ಮ ಡಿಸ್ಟಿಕ್ಕಲ್ಲಿ ನನ್ನ ಪರ್ಸೆಂಟೇಜ್ ಇಷ್ಟಾಗುತ್ತೆ, ನಾನು ಸೆಲೆಕ್ಷನ್ ಆಗ್ತೀನಿ, ನಂದು ಬ್ಯಾಕ್ ಸ್ಕೋರು ಇಷ್ಟಿದೆ ಸರ್, 50% ಇಷ್ಟಿದೆ ಸರ್ ನಂದು, ಮತ್ತು ಈಗ ಸಿ ಇ ಟಿ ಇಷ್ಟು ಆಗ್ಬೋದು ಸರ್, ಸರ್ ಆಗುತ್ತಾ ಸರ್ ನಂದು ಅಂತೆಲ್ಲ ಕೇಳ್ತಿರ್ತೀರಿ. ಸೊ ಡಿಪೆಂಡ್ ಅಪಾನ್ ಯುವರ್ ಡಿಸ್ಟಿಕ್. ಖಂಡಿತ ನಾವು ಯಾವುದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪ್ರಿಡಿಕ್ಟ್ ಮಾಡೋಕ್ಕೆ ನಾವು ದೇವರು ಕೂಡ ಅಲ್ಲ. ಹಾಗಾಗಿ ಅದು ನಿಮ್ಮ ಊಹೆ ಇರುತ್ತೆ, ನಿಮ್ಮ ಸಮಾಧಾನಕ್ಕೆ ಏನೋ ಒಂದು ಹೇಳ್ಬೋದು ಅಷ್ಟೇ. ವೆಯ್ಟ್ ಫಾರ್ ದ ರಿಸಲ್ಟ್. ಸೊ ಧನ್ಯವಾದಗಳು, ಒಳ್ಳೆಯದಾಗಲಿ. ನಾನು ಈ ಕೊಟ್ಟಿರುವಂಥ ಎಲ್ಲ ಮಾಹಿತಿಗಳು ನಿಮಗೆ ಸ್ಯಾಟಿಸ್ಫೈಡ್ ಅನಿಸಿದರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನೋಟಿಫಿಕೇಷನನ್ನು ಪಡೀರಿ. ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪನ್ನು ಮಾಡಿದ್ದೀನಿ, ಅಲ್ಲಿ ಜಾಯ್ನ್ ಆಗಿ ಉಪಯೋಗ ಇರುವಂಥ ಮಾಹಿತಿಗಳನ್ನು ಅಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.